ಟೊಮೊಟೊ ಚಪಾತಿಗೆ ಕರಿಬೇವು, ಒಂದು ಸ್ವಲ್ಪ ಮೆಣಸು ಹಾಕಿದ್ದೀನಿ, ಒಂದೇ ಒಂದು ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, 5 ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಚಮಚ ಜೀರಿಗೆ, ಮತ್ತು ಕಲ್ಲುಪ್ಪೆ ಹಾಕೊಳ್ತೀನಿ. ಇದು ರುಬ್ಬೋದಲ್ವಾ, ಇದು 2 ಟೊಮೊಟೊ ತಗೊಂಡಿದ್ದೀನಿ ನಾನು. ಗೋಧಿ ಹಿಟ್ಟು ಒಂದು 1/2 ಕೆಜಿಯಷ್ಟು ಗೋಧಿ ಹಿಟ್ಟಿದೆ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಎಲ್ಲನ ಹೊರಗಡೆ ತಗೋಗ್ಬೇಕಾದ್ರೆ ಏನು ಚಟ್ನಿ ಮತ್ತು ಸೈಡ್ಸ್ ಏನು ಅವಶ್ಯಕತೆ ಇರೋದಿಲ್ಲ. ಹಂಗಾಗಿ ಈ ಥರ ನಾನು ಇವತ್ತು ಟೊಮೊಟೊ ಚಪಾತಿ ಮಾಡ್ತಾ ಇದ್ದೀನಿ. ಹಸಿಟ್ಟಿಗೆ ನಾನು ಸ್ವಲ್ಪ ಹಿಂಗೆ ಹಾಕೊಳ್ತೀನಿ, ಒಂದು ಚಿಟ್ಕಿ ಹಿಂಗೆ ಹಾಕಿದ್ದೀನಿ. ಮತ್ತು ಇದನ್ನು ಚಪಾತಿನ ಎಲ್ಲಿ ನೋಡಿ ನಿಮ್ಮದೆ ಮೊನ್ನೆ ಚಪಾತಿ ಬೇಯಿಸುವಾಗ ಆಯಿಲ್ ಹಾಕ್ಬಾರ್ದು, ಆವಾಗ ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ ಹೊರಗಡೆ ತಗೋಗೋದು. ಈ ಥರ ನಾವು ಕಲಸೋ ಹಾಗೆಯೇ ಒಂದು 3-4 ಚಮಚ ಎಣ್ಣೆ ಹಾಕೋಬಿಟ್ರೆ ಮಾಡೋವಾಗ ಬೇಯಿಸೋಲ್ಲ, ಮತ್ತು ಒಂದು ವಾರ ಇಟ್ರೂ ಈ ಚಪಾತಿ ಇದಾಗ ಕೆಟ್ಟೋಗಲ್ಲ. ಇದು ಚೆನ್ನಾಗಿ ಇಂಗು ಮತ್ತು ಎಣ್ಣೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತಲೆ ತೆಗಿ ನೋಡಿ, ನಾನು ರುಬ್ಕೊಂಡಲ್ವಾ ಅದನ್ನು ಹಾಕ್ತೀನಿ ಇವಾಗ. ಇದನ್ನು ಅಷ್ಟೇ ಎಲ್ಲದಕ್ಕೂ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟೇ ನೀರು ಹಾಕ್ಬಿಟ್ರೆ ಒಂದೊಂದು ಕಡೆ ಸೇರಿಕೊಳ್ಳುತ್ತೆ. ಹುಳಿ ಉಪ್ಪು ಖಾರ ಎಲ್ಲವೂ ಇರುತ್ತೆ ಇದರಲ್ಲಿ. ಟೊಮೊಟೊದ ಹುಳಿ ಇರುತ್ತೆ. ಬೇಕಾದರೆ ಒಂಚೂರು ಸ್ವೀಟು ಬೇಕಂದರೆ ನಾವು ರುಬ್ಬೋವಾಗ ಒಂದು ಚಮಚ ಸಕ್ಕರೆ ಹಾಕೋಬೋದು. ನಾನು ಹಾಕಿಲ್ಲ ಇದಕ್ಕೆ ಸಕ್ಕರೆ ಬೆಲ್ಲ, ಏನೂ ಹಾಕ್ತಾಯಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಹೊರಗಡೆ ಹೋದಾಗ ಒಂದು ಸ್ವಲ್ಪ ಸ್ವೀಟ್ ಅಂತ ಇದನ್ಸಲ್ಲ, ಹಂಗಾಗಿ ನಾನು ಖಾರ ಥರನೇ ಇರಲಿ ಅಂತ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಗಟ್ಟಿ ಕಲಸ್ಕೊ. ನೋಡಿ ಈ ಥರ ಆಗಿದೆ, ಗಟ್ಟಿಗೆ ಕಲಸ್ಕೋಬೇಕು ಇದನ್ನು. ತೆಳ್ಳಗಾದರೆ ಇದಾಗೋದಿಲ್ಲ. ಗಟ್ಟಿಗೆ ನಾನು ಈ ಥರ ಆಗಿದೆ. ನಾನು 1 ಅವರ್ ಇದನ್ನು ಬಿಡ್ತೀನಿ. ಕವರ್ ಏನಾದರೂ ಮುಚ್ಚಿಬಿಟ್ಟು ಇಟ್ಬಿಡೋಣ. ಎಣ್ಣೆ ಹಾಕಿರೋದ್ರಿಂದ ಸಾಫ್ಟ್ನೆಸ್ ಆಗಿ ಚೆನ್ನಾಗಿದೆ. ಫಸ್ಟೇ ಮುಚ್ಚಿಡ್ತೀನಿ. ನೋಡಿ ಈ ಥರ ಸ್ಮೂತ್ ಆಗಿದೆ. ನಾನು 1 ಅವರ್ ಬಿಟ್ಟಿದ್ದೀನಿ. ಇವಾಗ ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳೋಣ. ಇದಕ್ಕೆ ಆಯಿಲ್ ಏನು ಬೇಡ. ಇಟ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ. ನೋಡಿ ಇದಕ್ಕೇನು ಜಾಸ್ತಿ ಹಸಿಟ್ಟು ಬೇಕಾಗೋದಿಲ್ಲ, ನೆನೆಸೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ಥರ ಕಲರ್ ಚೇಂಜ್ ಆಗ್ತದೆ ಹಸಿಟ್ಟು ಹಾಕಿದ್ರೆ. ನೋಡಿ ಸ್ನೇಹಿತರೆ, ಆಗಿದೆ ಇದು ಚಪಾತಿ ಆಗಿದೆ. ತಣ್ಣಗೆ ಹಾರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ, ಹಾರಿದೆ. ನೋಡಿ ಈ ಥರ ಕವರ್ಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿ ಹಾಗೆ ತಿನ್ಕೋಬೋದು. ಈ ಥರ ಕವರಲ್ಲಿ ನಾನು ಈ ಕವರ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ಹಾರಿದೆ ನೀಟಾಗಿ, ಮತ್ತು ಏನು ಬೇಕಾಗದಿರೋ ಜೊತೆಗೆ ತಿನ್ಬೋದು. ಎಣ್ಣೆ ಇಲ್ಲ, ಇದು ಬರೀ ನಾವು ಒಂದೇ ಖಾರ ಚಪಾತಿನೇ ತಿನ್ನಬೇಕು ಅನಿಸಿದ್ರೆ ನಾನು ಸ್ವೀಟ್ ಚಪಾತಿನೂ ಸಹ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿರಿ. ಆದರೆ ಎರಡೂ ಇದೆರಡು ಅದೊಂದು ಹಾಕೊಂಬೇಕಾದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗಿ ನಾವು ಟ್ರಾವೆಲಿಂಗಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.